ವರ್ಷ ಕಾಯ್ತಿದ್ರಲ್ಲ ಆ ಉತ್ಸಾಹ ಇವಾಗ ಆಚೆ ಬರ್ತಾ ಇದೆ ಫಿಲಂ ನೋಡಾದ್ಮೇಲೆ. ನೋಡ್ರಪ್ಪ, ದುಬೈನ ಫಿಲಂ ಸೆಂಟರ್, ಇಲ್ಲೆಲ್ಲ ಫಿಲಂಗಳು, ದೇಶ ವಿದೇಶದ ಎಲ್ಲ ಫಿಲಂಗಳು ಇಲ್ಲಿ ಸ್ಕ್ರೀನಿಂಗ್ ಆಗುತ್ತೆ. ಜನ ಎಲ್ಲರೂ ಟಿಕೆಟ್ ತಗೊಳ್ಳೋದ್ರಲ್ಲಿ, ಶೋ ಎಷ್ಟು ಗಂಟೆಗಿದೆ, ಯಾವ ಫಿಲಮು, ಎಲ್ಲ ಅದರಲ್ಲೇ ಬ್ಯುಸಿ ಆಗಿದ್ದಾರೆ. ನೋಡಿ, ಸ್ಕ್ರೀನಿಂಗ್ಸ್ ಎಲ್ಲ ಒಳಗಡೆ ಇಲ್ಲಾಗುತ್ತೆ. ಅಲ್ನೋಡಿ ಅಲ್ನೋಡಿ, ಮೇಲೆ ಸ್ಕ್ರೀನಲ್ಲಿ KGF ನ ಫಿಲಮ್ನ ಟೈಮಿಂಗ್ಸ್ ತೋರಿಸ್ತಾ ಇದೆ. ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗಿದೆ, ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಇಂಗ್ಲೀಷು, ಎಲ್ಲ ಭಾಷೆಯಲ್ಲೂ ಹಾಕಿದ್ದಾರೆ. ಇಲ್ಲಿ ಬರೀ ಕನ್ನಡಿಗರಲ್ಲ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯವರು ಬಂದಿದ್ದಾರೆ ಫಿಲಮ್ ನೋಡೋಕ್ಕೆ. ಎಲ್ಲ KGF ಫಿಲಮ್ ನೋಡಕ್ ಬಂದಿದ್ದಾರೆ ಇಲ್ಲಿ, ನೆರೆದಿದ್ದಾರೆ. ಅಲ್ಲ, ಬಂದಿರೋದು ವಿಶೇಷ ಅಲ್ಲ, ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದವರಲ್ಲ, ರಾತ್ರಿ ನಿದ್ದೆಗೆಟ್ಕೊಂಡು ಕನ್ನಡ ಹೀರೋದು ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಬಂದಿದ್ದಾರಲ್ಲ, ಅದಕ್ಕೆ ಮೆಚ್ಕೊಳ್ಳೇಬೇಕು. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ, ಇಷ್ಟು ವರ್ಷ ವೈಟ್ ಮಾಡ್ತಾ ಇದ್ರು ಇವರೆಲ್ಲ ಒಂದು ಸಿನಿಮಾಗಾಗಿ. ಆ ಒಂದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದಿದ್ದಾರೆ, ಹೇಗಿತ್ತು ಇವ್ರ ಬಾಯಿಂದ ಕೇಳೋಣ. ಇಷ್ಟು ವರ್ಷ ಕಾಯಿಸಿ 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 ಈಗ ರಿಲೀಸ್ ಆಗಿದೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಿದೀರಾ, ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಎಷ್ಟು ಆಕ್ಷನ್ ಇಷ್ಟ ಆಯ್ತು, ಸಖತ್ತಾಗಿದೆ. ಕನ್ನಡ ಮೂವಿ ಇನ್ನ ಒಂದು 100 ವರ್ಷಕ್ಕಿದ್ದ ಮೈಸ್ಟರ್ ಆಯ್ಕೊಂಬುದು. ಇಷ್ಟು ವರ್ಷ ಕಾಯ್ತಿದ್ರಲ್ಲ ಆ ಉತ್ಸಾಹ ಇವಾಗ ಆಚೆ ಬರ್ತಾ ಇದೆ ಫಿಲಂ ನೋಡಾದ್ಮೇಲೆ.